ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವ ಈ ರೀತಿಯ ಗ್ರೇಟರ್ಗಳು ಕೂಡ ತುಂಬ ದಿವಸದಿಂದ ಯೂಸ್ ಮಾಡಿ ಮಾಡಿ ಅದರ ಬ್ಲೇಡ್ ಅನ್ನೋದು ಶಾರ್ಪ್ನೆಸ್ ಹೋಗಿರುತ್ತೆ. ಈ ರೀತಿ ಶಾರ್ಪ್ನೆಸ್ ಹೋಗಿರೋದ್ರಿಂದ ನಮ್ಮ ಕೆಲಸ ತುಂಬ ಡಿಲೇ ಆಗುತ್ತೆ. ಯಾವ ರೀತಿ ಅಂದರೆ ಸರಿಯಾಗಿ ಅದು ಶಾರ್ಪ್ ಆಗದೆ ತುಂಬ ಟೈಮ್ ತಗೊಳ್ಳುತ್ತೆ. ಅದಕ್ಕೇನು ಮಾಡ್ಬೋದು ಅಂದರೆ ಈ ರೀತಿ ಕುಟಾಣಿದು ಇರುತ್ತಲ್ಲ ಕುಟ್ಟೋದು, ಅದನ್ನು ತಗೊಂಡು ಫುಲ್ ಈ ರೀತಿ ನೀಟಾಗಿ ಒಂದು 5 ನಿಮಿಷ ನಂದರೆ ಆ ಬ್ಲೇಡ್ಗಳ ಮೇಲೆ ಮತ್ತೆ ನೀಟಾಗಿ ತುಂಬ ಶಾರ್ಪಾಗಿ ಅದು ವರ್ಕ್ ಆಗುತ್ತೆ. ಇದೇ ರೀತಿ ನೀವು ಚಿಕ್ಕ ಗ್ರೇಟರ್ಗಳಿರುತ್ತಲ್ಲ ಅದಾಗಲಿ ಯಾವುದೇ ಅದಕ್ಕಾಗಲಿ ನೀವು ಈ ರೀತಿ ಈ ಟಿಪ್ಪನ್ನು ಫಾಲೋ ಮಾಡ್ಬೋದು. ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಒಂದು 5 ನಿಮಿಷ ಈ ರೀತಿ ನೀವು ನೀಟಾಗಿ ಅದರ ಫುಲ್ ಬ್ಲೇಡ್ಗಳ ಮೇಲೆ ಈ ರೀತಿ ಅಂದರೆ ಮತ್ತೆ ಅದು ಫುಲ್ ಶಾರ್ಪಾಗಿ ವರ್ಕ್ ಆಗುತ್ತೆ. ನಾವು ಹೊಸ ತಂದಾಗ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿ ಮತ್ತೆ ಶಾರ್ಪ್ನೆಸ್ ಅನ್ನೋದು ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹೊಸದಾಗಿ ನನ್ನ ಈ ವಿಡಿಯೋವನ್ನು ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೆಕೆಂಡ್ ಟಿಪ್ ಏನಂದರೆ ನಾವು ಈ ರೀತಿ ಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಚಿಕ್ಕ ಮಕ್ಕಳಿರೋಂಥವ್ರು ಡೈಲಿ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾನೇ ಇರ್ತೀವಿ. ಈ ರೀತಿ ಕಂಟಿನ್ಯೂ ಆಗಿ ಯೂಸ್ ಮಾಡೋದ್ರಿಂದ ನಾವು ಎಷ್ಟೇ ನೀಟಾಗಿ ತೊಳೆದಿಟ್ಟರೂ ಕೂಡ ಅದು ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಿರುತ್ತೆ. ಅದಕ್ಕೇನು ಮಾಡ್ಬೋದು ಅಂದರೆ ಆ ಬ್ಯಾಡ್ ಸ್ಮೆಲ್ ಯಾವ ರೀತಿ ಹೋಗಬಹುದು ಅಂತ ನನಗೆ ಟಿಪ್ ತೋರಿಸ್ತಾ ಇದ್ದೀನಿ. ಈ ರೀತಿ 1 ಅಥವಾ 2 ಏಲಕ್ಕಿಯನ್ನು ತಗೊಂಡು ಅದರ ಒಳಗಡೆ ಹಾಕಿ ಟೈಟಾಗಿ ಮುಚ್ಚಳವನ್ನು ಮುಚ್ಚಿ ಒಂದು ದಿನ ಇಲ್ಲ ಅದರಲ್ಲೇ ಬಿಟ್ಬಿಡಿ, ಏನು ತೆಗಿಯೋಕ್ಕೆ ಹೋಗ್ಬಿಡಿ. ಮತ್ತೆ ಮಾರನೇ ದಿವಸ ತೆಗೆದು ನೋಡಿದ್ರೆ ನಿಮಗೆ ಅದರಲ್ಲಿರುವ ಬ್ಯಾಡ್ ಸ್ಮೆಲ್ ಅನ್ನೋದೆಲ್ಲ ಕೂಡ ಹೋಗಿ ನಮಗೆ ಒಳ್ಳೆ ವಾಸನೆ ಅನ್ನೋದು ಬರ್ತಾ ಇರುತ್ತೆ. ನಮ್ಮ ಮಕ್ಕಳು ಇಲ್ಲಾಂದರೆ ಕೆಲವರು ಬಿಸಿನೀರು ಕುಡಿಯೋಂಥವ್ರು ಡೈಲಿ ಬಿಸಿನೀರನ್ನು ಕಾಯಿಸಿ ಇದರಲ್ಲಿ ಹಾಕಿಡೋದ್ರಿಂದ ನಮಗೆ ಆ ರೀತಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಈ ಟಿಪ್ಪನ್ನು ಫಾಲೋ ಮಾಡಿ ತುಂಬಾ ಯೂಸ್ ಆಗುತ್ತೆ. ನಾವು ಯಾವುದೇ ಇಯರಿಂಗ್ಸನ್ನು ತಗೊಳ್ಳಿ, ನಮಗೆ ಆ ಇಯರಿಂಗ್ಸ್ ಜೊತೆ ಒಂದು ಬಟನ್ಸ್ ಒಂದು ಜೊತೆ ಕೊಟ್ಟಿರ್ತಾರೆ, ಅಂದರೆ ಬ್ಯಾಕ್ ಸೈಡ್ ಈ ರೀತಿ ಹಾಕ್ಕೊಳ್ಳೋದಕ್ಕೆ ಕೊಟ್ಟಿರ್ತಾರೆ. ಒಂದೊಂದು ಟೈಮ್ ಏನಾದರೂ ಬೈ ಮಿಸ್ ಆಗಿ ಕಳೆದಾದರೆ ನಾವು ಆ ಓಲೆಯನ್ನು ಹಾಕ್ಕೋಬೇಕಂದ್ರೆ ಸ್ವಲ್ಪ ಹೆವಿ ಇರೋ ಓಲೆ ಆದರೆ ನಮಗೇನಾಗುತ್ತಂದರೆ ಕಿವಿಯಲ್ಲಿ ಜೋತು ಬಿದ್ದಂಗೆ ಆಗುತ್ತೆ. ಆ ರೀತಿ ಆಗಬಾರ್ದಂದ್ರೆ ಈ ರೀತಿ ಬೊಟ್ಟು ಅಂದರೆ ನಾವಿಡುವ ಸ್ಟಿಕ್ಕರ್ ಯಾವುದಾದ್ರೂ ಸ್ವಲ್ಪ ದಪ್ಪದಾಗಿರೋ ಸ್ಟಿಕ್ಕರ್ ತಗೊಳ್ಳಿ. ನಾನು ಇಲ್ಲಿ ನಾರ್ಮಲ್ ಇರೋದೇ ತೋರಿಸ್ತಾ ಇದ್ದೀನಿ, ಬಟ್ ಸ್ವಲ್ಪ ದೊಡ್ಡ ಸೈಜ್ ಆದರೆ ಸ್ವಲ್ಪ ದಪ್ಪದಾಗಿರುತ್ತೆ. ಅದನ್ನು ಎತ್ತಿ ಚಿಕ್ಕದಾಗಿ ಒಂದು ಹೋಲ್ ಇಟ್ಬಿಟ್ಟು ಒಂದು ಸೂದಿ ತಗೊಂಡು ಒಂದು ಹೋಲ್ ಇಟ್ಟು ಈಗ ಅದನ್ನು ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪನೂ ಕೂಡ ಮುಂದೆ ಬರಲ್ಲ, ಅಂದರೆ ಜೋತು ಬೀಳಲ್ಲ, ತುಂಬ ನೀಟಾಗಿ ಪರ್ಫೆಕ್ಟಾಗಿ ನಮಗೆ ಕಿವಿಯಲ್ಲೇ ಕೂತ್ಕೊಳ್ಳುತ್ತೆ. ದೊಡ್ಡದು ಹೆವಿಯಾಗಿರುವ ಓಲೆಗಳಲ್ಲಿ ನಮಗೆ ಈ ರೀತಿ ಪ್ರಾಬ್ಲಮ್ ಆಗ್ತಿರುತ್ತೆ. ಈ ಟಿಪ್ಪನ್ನು ಫಾಲೋ ಮಾಡಿ. ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತೀವಿ, ಸಡನ್ನಾಗಿ ಏನಾದರೂ ಒಗ್ಗರಣೆಗೇನಾದರೂ ನಾವು ಈ ರೀತಿ ಬೆಳ್ಳುಳ್ಳಿಯನ್ನು ಹಾಕ್ಬೇಕಂದ್ರೆ ಅದನ್ನು ಜಜ್ಜಿಕೋಬೇಕಂದ್ರೆ ಏನು ಮಾಡ್ತೀವಿ, ನಾವು ಕುಟಾಣಿ ತಗೊಂಡು ಅದರಲ್ಲಿ ಹಾಕಿ ಜಜ್ಜಿತೀವಿ. ಆ ರೀತಿ ಆಗದೆ ಸಡನ್ನಾಗಿ ನಮಗೆ ಬೇಗ ಫಾಸ್ಟಾಗಿ ಹಾಕಬೇಕು, ಕುಟಾಣಿ ಇಲ್ಲ ಮನೆಯಲ್ಲಿ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಎಲ್ಲರ ಮನೆಯಲ್ಲಂತೂ ಚಪಾತಿ ಲಟ್ಸೋದಿದ್ದೇ ಇರುತ್ತೆ, ಅದನ್ನು ತಗೊಂಡು ಒಂದು ಪ್ಲೇಟಲ್ಲ ಈ ರೀತಿ ಒಂದು ಬೌಲ ಒಂದು ಗ್ಲಾಸಲ್ಲ ಹಾಕಿ ಜಸ್ಟ್ ಹಿಂಗೆ ಜಜ್ಜಿದ್ರೆ ಫುಲ್ ನೀಟಾಗಿ ನಾವು ಮಿಕ್ಸಿಯಲ್ಲಿ ಆ ರೀತಿ ನುಣ್ಣಗಾಗುತ್ತೆ ಅದೇ ರೀತಿಯೇ ಆಗುತ್ತೆ. ಎಮರ್ಜೆನ್ಸಿಯಲ್ಲಿ ಫಾಸ್ಟಾಗಿ ತುಂಬ ಈಸಿಯಾಗಿ ಈ ರೀತಿ ಮಾಡ್ಕೋಬಹುದು. ನೋಡಿ ತುಂಬ ನುಣ್ಣಗೆ ಯಾವ ರೀತಿ ಆಗಿದೆ ಅಂತ. ಬರೀ ಬೆಳ್ಳುಳ್ಳಿ ಮಾತ್ರ ಅಲ್ಲ, ಸಾಯಂಕಾಲ ಟೀ ಮಾಡ್ತಿರ್ತೀವಿ, ಟೀ ಮಾಡೋಂಥ ಟೈಮಲ್ಲಿ ಶುಂಠಿನ ಇಲ್ಲಾಂದರೆ ಈ ರೀತಿ ಮೆಣಸನ್ನು ಹಾಕ್ಬೇಕಂದ್ರೆ ಪ್ರತಿ ಸಲ ಕುಟಾಣಿ ತೆಗೆದು ಕುಟ್ಟಕ್ಕಾಗಲ್ಲ, ಅದನ್ನು ಸಹ ನಾವು ಈ ರೀತಿ ನೀಟಾಗಿ ಫುಲ್ಲು ನುಣ್ಣಗೆ ಕೂಡ ನಾವು ಮಾಡ್ಕೋಬೋದು. ನೋಡಿ ನಾನು ಜಸ್ಟ್ ಒಂದು 2 ಮಿನಿಟ್ಸ್ ಈ ರೀತಿ ಜಜ್ಜಿದ್ರೆ ಫುಲ್ ನುಣ್ಣಗೆ ತುಂಬ ಪುಡಿ ಪುಡಿಯಾಗಿ ಚೆನ್ನಾಗೆ ಬಂದಿದೆ. ಈ ಟಿಪ್ ಎಮರ್ಜೆನ್ಸಿಯಲ್ಲಿ ನೀವು ಈ ರೀತಿ ಫಾಲೋ ಮಾಡ್ಬೋದು. ಕೆಲವೊಂದು ಟೈಮ್ ವೇಸ್ಟ್ ಆಗಿ ರೀತಿ ಲಟ್ಟಣಿಗೆಗಳು ತುಂಬಾ ಇರುತ್ತೆ, ಅದನ್ನು ಈ ರೀತಿಗೆ ಬಳಸ್ಕೋಬಹುದು. ಒಂದೊಂದು ಟೈಮ್ ನಮಗೆ ಅಡುಗೆ ಮನೆಯಲ್ಲಿ ಇಲ್ಲಾಂದರೆ ಮನೆಯಲ್ಲಿ ಯಾವುದಾದ್ರೂ ಮೂಲೆಯಲ್ಲಿ ಇರುವೆಗಳ ಗುಂಪು ತುಂಬಾ ಬಂದಿರುತ್ತೆ, ಜಾಸ್ತಿ ಇರುವೆಗಳಿರುತ್ತೆ, ಅಂಥ ಟೈಮಲ್ಲಿ ಈ ರೀತಿ ಹಾರ್ಪಿಕ್ಕನ್ನು ತಗೊಂಡು ಅದರ ಮೇಲೆ ಅಂದರೆ ಇರುವೆಗಳ ಮೇಲೆ ಹಾಕ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವುದಾದ್ರೂ ಹೋಲಲ್ಲಿ ಬರ್ತಾ ಇದೆ ಇರುವೆಗಳಂತ ಅನಿಸಿದ್ರೆ ಆ ಹೋಲಲ್ಲಿ ಇರುತ್ತೆ, ಸ್ವಲ್ಪ ಹಾರ್ಪಿಕ್ಕನ್ನು ಹಾಕೋದ್ರಿಂದ ನಿಮಗೆ ಆ ಹೋಲಿಂದ ಇರುವೆಗಳು ಬರೋದಿಲ್ಲ. ಇರುವೆಗಳು ಅಂತಲ್ಲ ಏನೇ ಆಗಲಿ, ಈಗ ನೊಣ ಇಲ್ಲಾಂದರೆ ಏನಾದರೂ ಹೋಲಿಂದ ನಿಮಗೆ ಹಲ್ಲಿಗಳು ಈ ಥರ ಏನೇ ಬರ್ತಾ ಇದೆ ಅಂತ ಅನಿಸಿದ್ರು ಅಲ್ಲಿ ಹಾಕಿದ್ರೆ ನಿಮಗೆ ಆ ಕಡೆಯಿಂದ ಯಾವುದೇ ಹುಳುಗಳನ್ನೋದು ಬರೋದಿಲ್ಲ. ಮತ್ತು ನೀವು ಡೈರೆಕ್ಟಾಗಿ ಇರುವೆಗಳ ಮೇಲೆ ಹಾಕೋದ್ರಿಂದ ಅವು ಅಲ್ಲೇ ತಕ್ಷಣವೇ ಸತ್ತೋಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.